कृषि मसूदेयन्न विरोधिसि इंदु देशाद्यंत रैत संघटनेगळु बंद गे करे नीडिद्दु कर्नाटकदल्लि यावुदे भागदल्लु जन बंद गे सहकार नीडुत्तिल्ल एंदु मुख्यमंत्री बिएस येडियूरप्प अवरु हेळिद्दारे। ई कुरितु सुद्दिगाररोंदिगे मातनाडिदंत बिएसवै अनगत्यवागि बंद करे कोडुववरु वास्तव स्थितियन्न अर्थमाडिकोळ्ळबेकु, राज्य सरकार मत्तु केंद्रद नरेंद्र मोदी सरकार रैतर परवागिदे, ರೈತರಿಗೆ ಧಕ್ಕೆ ತರುವಂತ ಕೆಲಸವನ್ನ ಎಂದು ಈ ದೇಶದ ಪ್ರಧಾನಿ ಮಾಡೋದಿಲ್ಲ ಎಂದು ಹೇಳಿದ್ದಾರೆ। ಯಡಿಯೂರಪ್ಪನವರು ಏನು ಹೇಳ್ತಾರೆ ಕೇಳೋಣ। ಪ್ರಧಾನಿ ಅವರು ಬಹಳ ಸ್ಪಷ್ಟವಾಗಿ ರೈತರ ಪರವಾಗಿರುವಂತ ಸರ್ಕಾರ ನಮ್ಮದು, ರೈತರ ಹಿತ ದೃಷ್ಟಿಯಿಂದ ಕೆಲವು ತೀರ್ಮಾನ ತಗೊಂಡಿದ್ದೇವೆ, ರಾಜಕೀಯ ಕಾರಣಕ್ಕಾಗಿ ಇದನ್ನು ವಿರೋಧ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ। ಈಗಾಗಲೇ ಈ ಭಾರತ ಬಂದ್ ಯಶಸ್ವಿ ಆಗಿಲ್ಲ, ಯಾರೋ ಎಲ್ಲೋ ಸಹ ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ। ಕರ್ನಾಟಕದಲ್ಲಂತೂ ತಾವೇ ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀರಾ, ಅನಗತ್ಯವಾಗಿ ಈ ತರ ಬಂದ್ ಕರೆ ಕೊಡೋದ್ರ ಬದಲಿಗೆ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮ ಸರ್ಕಾರ ರಾಜ್ಯದಿರಬಹುದು ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತ ಪರ ಇರುವಂತ ಸರ್ಕಾರ ನಮ್ಮ ರೈತರಿಗೆ ಧಕ್ಕೆ ಆಗುವಂತ ಕೆಲಸ ಎಂದು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡೋದಿಲ್ಲ। ಇದು ಗೊತ್ತಿದ್ದು ಯಾವುದೋ ರಾಜಕೀಯ ಕಾರಣಕ್ಕಾಗಿ ಈ ತರ ಬಂದ್ ಕರೆ ಕೊಡೋದು ಸರಿಯಲ್ಲ, ಅದಕ್ಕೆ ಜನ ಯಾವುದೇ ಸಹಕಾರ ಕೊಡೋದಿಲ್ಲ। ಮತ್ತೆ ಬೆಂಗಳೂರು ಸಹ ಕರ್ನಾಟಕದಲ್ಲೂ ಸಹ ಯಾರು ಸಹ ಇದಕ್ಕೆ ತಲೆ ಕೆಡಿಸಿಕೊಳ್ಳ ಅಗತ್ಯ ಇಲ್ಲ, ನಿರಂತರವಾಗಿ ತಮ್ಮ ಜನಜೀವನ ಸುಸೂತ್ರವಾಗಿ ನಡೆಯಬೇಕು। ಯಾರಾದರೂ ಅಡ್ಡಿ ಅಂತ ಅಂಕಳ ಮಾಡಿದ್ರೆ ಕಾನೂನಂತೆ ಪೊಲೀಸರು ಕ್ರಮ ತಗೊಳ್ಳುತ್ತಾರೆ।